ಸಕ್ಕರೆ ಕಾಯಿಲೆಗೆ ಬಳಸಿರಿ ಬೆಂಡೆಕಾಯಿ, ತಲೆ ಸುತ್ತಿಗೆ ಬಳಸಿ ನೆಲ್ಲಿಕಾಯಿ. ಮಂಡಿ ನೋವಿಗೆ ಮೇಕೆ ಹಾಲು, ನಿದ್ದೆಯು ಬರಲು ಕಬ್ಬಿನಾಲು. ಇನ್ಸುಲಿನ್ಗೆ ಗೋಡಂಬಿ, ಕ್ಯಾಲ್ಸಿಯಂಗೆ ಬಟಾಣಿ. ಚರ್ಮದ ಕಾಂತಿಗೆ ತೆಂಗಿನ ಕಾಯಿ. ನೀ ಶಕ್ತಿಗೆ ಕಲ್ಲಂಗಡಿ, ಉರಿ ಮೂತ್ರಕ್ಕೆ ತಾಳಿಂಬೆ, ಬಿಳಿಯಾಗುವ ಕೂದಲಿಗೆ ಕಿತ್ತಳೆ. ಮೆಂತೆ ನೀರನ್ನು ಕುಡಿದರೆ ರಕ್ತದೊತ್ತಡ ನಿಲ್ಲುವುದು. ಕೇಳಿ ತಿಳಿರಿ ನಾಡ ಜನರೇ, ಬೀಟ್ರೂಟ್ ಅನ್ನು ಸೇವಿಸಲು ಹೊಟ್ಟೆಯ ಹಸಿವು ಹೆಚ್ಚುವುದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ ತಿಂದರೆ ಇಮ್ಯುನಿಟಿ ಹೆಚ್ಚುವುದು. ಜಾಸ್ತಿ ನೀರನ್ನು ಕುಡಿಯುತ್ತಲಿದ್ದರೆ ಉಷ್ಣತೆ ಹೆಚ್ಚುವುದು. ಪೈನಾಪಲ್ ಸೇವಿಸಿರಿ, ಅರಿಶಿಣ ಕಾಮಲೆ ಓಡಿಸಿರಿ, ತುಳಸಿ ಎಲೆಯ ಜಿಗಿರಿ, ಎದೆ ಉರಿಯನ್ನ ತೊಲಗಿಸಿರಿ. ಬೇವಿನ ಸೊಪ್ಪನ್ನು ಸೇವಿಸಿರಿ, ಸೋಂಕು ತಡೆಯುವ ಸಲುವಾಗಿ. ವೆನೆಗರ್ ನಿಂದ ಅಲರ್ಜಿ ದೂರ. ಸಿಹಿ ಆಲೂಗಡ್ಡೆಯಿಂದ ಕಣ್ಣಿನ ಕಾಂತಿ ಹೆಚ್ಚುವುದು. ಬೋಡ ತಲೆಗೆ ಮೀನಿನ ಎಣ್ಣೆ. ರಕ್ತ ಹೆಪ್ಪು ಕಟ್ಟುವಿಕೆಗೆ ಬಳೆಹಣ್ಣು ಸೇವಿಸಿರಿ. ಮಕ್ಕಳಿಗೆಲ್ಲ ಮೊಟ್ಟೆ ಕೊಟ್ಟು ಬೆಳವಣಿಗೆ ನೋಡಿರಿ. ರಕ್ತ ಪರಿಚಲನೆಗೆ ಸೀತಾಫಲವ ಬಳಸಿರಿ. ಅನಾನಸ್ ಹಣ್ಣು ಸೇವಿಸಿರಿ, ಬಾಯಿಯ ರುಚಿಯ ಹೆಚ್ಚಿಸಿರಿ. ಸ್ಟ್ರಾಬೆರಿ ಕಳೆಯುವುದು ಊರಿ ಊತ. ಉಪ್ಪಸದ ನಿವಾರಣೆಗೆ ಬಿಸಿ ನೀರು ಕುಡಿಯಬೇಕು. ಆಯಾಸಕ್ಕೆ ಒಣ ದ್ರಾಕ್ಷಿಯೂ.